ನೀನು ಅರ್ಚನನ ಕಾರ್ಯಕ್ರಮಕ್ಕೆ ಯಾಕ್ ಕರೆದಿದ್ದೆ ಈ ಬೆಳ್ಳಿ ಸುಂದರನ ಸೋಲ್ಸೋಕೆ ನೀನು ನಿನ್ನ ಮೇಕಪ್ ರೂಮ್ ಅನ್ನು ಆಯ್ಕೆ ಮಾಡ್ಕೊಂಡೆ ವಿದಾಯದ ಸಮಾರಂಭ ಅಂತ ಮೊದಲೇ ಎಲ್ಲರಿಗೂ ಟಾಮ್ ಟಾಮ್ ಹೊಡೆದಿದ್ದೀಯ ಆ ಸಮಯದಲ್ಲಿ ಯಾರೇ ಅಲ್ಲಿಗೆ ಬಂದಿದ್ರು ನಿನ್ನ ಅವತಾರ ನೋಡಿ ನಿನ್ನ ಪರವಾಗಿ ನಿಲ್ತಾರೆ ಅಂತ ನಿನಗೆ ಗೊತ್ತಿತ್ತು ಇದೆ ತಾನೇ ನಿನ್ನ ಮಾಸ್ಟರ್ ಪ್ಲಾನ್ ಅರ್ಚನನ ಮೇಲೂ ಇದೇ ಪ್ರಭಾವ ಬಳಸಿ ಅವಳು ತಲೆ ಕೆಡಿಸಿದೀಯ ಇನ್ನೊಬ್ಬರು ಈ ದೇಹದಲ್ಲಿ ಸ್ಥಾನ ಪಡೆಯಬಾರದು ಅನ್ನೋ ಹೊಟ್ಟೆ ಕಿಚ್ಚು ಅದಕ್ಕೆ ಅರ್ಚನನ ಮುಗ್ಧತೆನ ಬಳಸಿಕೊಂಡು ಅವಳು ತಲೆ ಹಾಳು ಮಾಡಿದೀಯ ಒಂದು ವೇಳೆ ಅರ್ಚನಾ ತನ್ನ ನಿರ್ಧಾರದಿಂದ ಹಿಂದೆ ಸರಿದ್ರೆ ಅದರ ಪ್ರತಿಫಲ ಅನುಭವಿಸೋಕೆ ನೀನು ಸಿದ್ಧವಾಗಿರು मल्लिका मोन्ने प्रश्ने काड़ता यार बगे सुंदर बगे नन्न हत्र प्रश्ने केळबेडि खंडित अल्ल निम्म बग्गेने नीवु संभ्रमद समारंभ माडिद्रल्ल अदु बरी विदायद संभ्रमन हौदु विदायद संभ्रम ननगेनो विदायद संभ्रमद समारंभ तर काणलिल्ल अंद्रे इन्नेनिरोक साध्य आ समारंभदल्लि इन्नेनो विशेषते इद्दागित्तु अरे ननगे गोत्तिल्लद विशेष एनिदे अर्चना सुंदर्गे विदाय हेळोदक्कू मुख्यवागि भानुप्रकाश्गे स्वागत कोरोदक्कू संभ्रमद समारंभ माडिरबहुदल्वा विदायद हिंदे स्वागत उत्साह इद्दिरबहुदु अल्वा मलिका आई एम सॉरी नान बेरे याव भावदिंदनु इदन्न केळ्ता इल्ल केवल नन्न खुशिया कुतूहलक्कागि अष्टे अंत संदर्भ बंदाग निम्मन्न प्रत्येकवागि करेदु हेळ्तीनि अर्चना एरडन्नु ओट्टिगे बेरेसोके ननगे इष्ट इल्ल हागाद्रे आदष्टु बेग निम्म आह्वानद निरीक्षे माडबहुदा अर्चना मोदलु निम्म मदुवे संभ्रम मुगिलि ಈಗ ತಾನೆ ಬೆಳ್ಳಿ ಸುಂದರ ಇಲ್ಲಿಗೆ ಬಂದಿದ್ರು ಪಾರಿಜಾತ ಕೂಡ ಕಾರಲ್ಲಿ ಇದ್ಲು ನೋಡ್ತೆ ಸುಂದರ ಯಾಕೆ ಅದೇ ನನ್ನ ಸಂಭ್ರಮದಲ್ಲಿ ನೀವು ನನಗೆ ಮದುಮಗಳ ಶೃಂಗಾರ ಮಾಡಿದ್ರಲ್ಲ ಅದಕ್ಕೆ ನಾನು ನಿಮಗೆ ಅವರ ಬಗ್ಗೆ ಏನೇನೋ ಚಾಡಿ ಬೋಧನೆ ಮಾಡಿರ್ತೀನಿ ಅಂತ ಅವರ ಅನುಮಾನ ಅರ್ಚನಾ ಒಂದು ವಿಚಾರ ನೀವು ಸ್ಪಷ್ಟವಾಗಿ ತಿಳ್ಕೊಳ್ಳಿ ನಾನು ಬೆಳ್ಳಿ ಸುಂದರ್ಗೆ ಬರಿ ವಿದಾಯದ ಸಹಿ ಮಾಡಿಲ್ಲ ಜೀವಮಾನದಿಂದಲೇ ಅವರನ್ನ ತೆಗೆದು ಹಾಕಿದಿನಿ ಇನ್ ಏನಿದ್ರು ಸುಂದರ್ ಜೊತೆ ನಿಮ್ಮದು ಬದುಕು ನನಗೂ ಅದಕ್ಕೂ ಸಂಬಂಧ ಇಲ್ಲ ನನ್ನ ವಿರುದ್ಧ ಹೋರಾಟ ನಿಲ್ಲಿಸೋಕೆ ಹೇಳಿ ನಿಮ್ಮ ಮಗಳಿಗೆ ನಿನ್ನು ನೋಡಿದ್ರೆ ಪ್ರಪಂಚದ ಎಲ್ಲಾ ದೇವತೆಗಳ ಶಕ್ತಿನ ನಿನ್ನೊಳಗೆ ತುಂಬಿಕೊಂಡಂತೆ ಕಾಣುತ್ತೆ ಎಂಥ ತೇಜಸ್ಸು ನೀನಂತರ ಡಿಫರೆಂಟ್ ಮಾಲ್ ಮೆಂಟಲ್ ಮಸಾಜ್ ಮಾಡಬೇಡ ಮೊದಲು ವಿಷಯ ಹೇಳು ಏನ್ ದೇವರು ಒಂದೇ ಸಲಕ್ಕೆ ಮ್ಯಾಚ್ ಆಡೋ ಅಂತ ಹೇಗೆ ಮ್ಯಾಚಿಗೆ ಮುಂಚೆ ಟ್ರಯಲ್ ಬೇಡವಾ ನೀನು ಬೋಲ್ ಮಾಡು ನಾನು ಸಿಕ್ಸರ್ ಹೊಡಿತೀನಿ ಅಂದ್ರೆ ಹೆಂಗೆ ದೇವರು ಒಂದೆರಡು ಟ್ರಯಲ್ ಬಾಲ್ ಬೇಡವಾ ಟ್ರಯಲ್ ನಲ್ಲಿ ಶಕ್ತಿ ಹುಡುಗೋದ್ರೆ ಮ್ಯಾಚ್ ಆಡೋದು ಹೇಗೆ सूपर सिक्सर सूपर मत ईटम ध्यान हंगेना सल के स्वर्ग बात के हिया आ चिंते नैड नो स्वर्ग सिगल यहां बेका दरिद्र स्वर्ग एंटरटेनमेंट इलवते विषय बारो कड्डी पुरुष तंगी मल्लिक नमण बेली सुंदर इवर फैमिली स्टोरी ट्रेजेडी एंड आगे अल्वा मेंटल मसाज मावड़ा अवत्त मल्लिका मैडम फंक्षन अण्णन कोटि खर्चाद्रू बिडल्ल अंदे हौदु बिडल्ल अंदिदिनि इन्नु मुंदे अवन भाषण माडबारदु नालिगे अल्लाडिसबारदु भाषण माडदे इरोके नावु बिडल्ल अष्टु दोड्ड मातु आडबेड पुट्कोसि आगिबिडतीय मान मुच्चोदु पुट्कोसिने वेदिके हत्तिद्रे निम्म अण्णनिगे अदन्नु बिच्चिस्तीनि कोटि खर्चाद्रू परवागिल्ल च च च च च च च च च बुद्धिवंतरु मनेयल्लि कूत केलस माड्तारे दड्रु
ಪಬ್ಲಿಕ್ ಆಗಿ ರಸ್ತೆ ಗಿಳಿದು ಜೀರೋ ಆಗ್ತಾರೆ. ನೀನು ನಿನ್ನ ಫ್ಯಾಮಿಲಿಯಲ್ಲಿ ಸ್ಟಾರ್ ಆಗೋ ತರ ನಾನು ಮಾಡ್ತೀನಿ. ನನ್ನ ಮಾತು ಕೇಳಿದ್ರೆ ನಾನು ಹೇಳ್ದಂಗ ನಡ್ಕೊಂಡ್ರೆ ಅಣ್ಣ ಅಕ್ಕ ಎಲ್ಲ ದಂಗಾಗ್ಬಿಡ್ಬೇಕು. ಇಡೀ ನಿಮ್ಮ ಫ್ಯಾಮಿಲಿನೇ ನಿನ್ನ ಕೊಂಡಾಡ್ಬಿಡ್ಬೇಕು. ಹಂಗೆ ಮಾಡ್ತೀನಿ. ಏನದು? ಹಾ, ಹಿಂಗೆ ತಾಳ್ಮೆ ತಗೊಂಡ್ರೆ ಮಾತ್ರ ಕೆಲಸ ಸಾಧ್ಯ. ಇದಕ್ಕೆ ನಿನ್ನ ಕೋಟಿ ಅಗತ್ಯ ಇಲ್ಲ, ಕೆಲವು ಲಕ್ಷದಲ್ಲಿ ಮುಗಿದೋಗುತ್ತೆ. ಇದು ಲಕ್ಷ ಲಕ್ಷ ಬೆಲೆ ಬಾಳೋ ವಿಷಯ. ಈ ಮಾತು ನಾನು ನಿನಗೋಸ್ಕರ ಹೇಳ್ತಿಲ್ಲ, ಅಥವಾ ಬ್ಲ್ಯಾಕ್ ಮೇಲು ರೋಲ್ ಕಾಲ್ಗೂ ಅಲ್ಲ, ನಿನಗೆ ಮಾತ್ರ ಹೇಳ್ತೀನಿ. ಇದು ಲಕ್ಷ ಲಕ್ಷ ಬೆಲೆ ಬಾಳೋ ವಿಷಯ. ಈ ಮಾತು ನಾನು ನಿನಗೋಸ್ಕರ ಹೇಳ್ತಿಲ್ಲ, ಅಥವಾ ಬ್ಲ್ಯಾಕ್ ಮೇಲು ರೋಲ್ ಕಾಲ್ಗೂ ಅಲ್ಲ, ನಿನಗೆ ಮಾತ್ರ ಹೇಳ್ತೀನಿ. ಈ ವಿಷಯ ಹೊರಗೆ ಬಿದ್ರೆ, ಸ್ಫೋಟ ಆದ್ರೆ ಬೆಳ್ಳಿ ಸುಂದರ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ. ಅಂದ್ರೆ ಇನ್ನೊಂದ್ ಸಿಟ್ಟಪ್ಪ, ಇನ್ನೇನಿರುತ್ತೆ? ಸಂಸಾರ ಸಂಸಾರ ಅಂತೇಳಿ ಕಂಡವ್ರ ಜೊತೆ ಎಲ್ಲ ಸಂಸಾರ ಮಾಡಿರ್ತಾನೆ ಅಯೋಗ್ಯ. ಏನೇ ಆದ್ರೂ ಅಣ್ಣಗ್ ಬೈಬೇಡಿ, ತಡ್ಕೊಳಕ್ಕಾಗಲ್ಲ. ಅವ್ರು ಏನೇ ಆಗಿರ್ಬೋದು, ಆದ್ರೆ ಸೆಟಪ್ ಮಾಡ್ಕೊಳ್ಳ ಚಟ ಇಲ್ಲ. ಮಾಡಿದ್ ಒಂದೇ ಲವ್, ಆಗಿದ್ ಒಂದೇ ಮ್ಯಾರೇಜ್, ಮ್ಯಾರೇಜ್ ಮುರಿದೋಯ್ತು. ಒಂದ್ ಲವ್ ನೂರು ಹುಡುಗಿ ಸಾಹಸ ಮಾಡಿದಷ್ಟು ಮನ ಹರಾಜ್ ಆಗ್ತದೆ. ಇದಲ್ಲ ದೇವ್ರು, ಇದು ಬೇರೆ ಸತ್ಯ. ನಾನು ಹೇಳೋ ವಿಚಾರನ ಈ ವೇಷದಲ್ಲಿ ನಿನ್ನ ಬಾಯಲ್ಲಿ ಕೇಳಿದ್ರೆ ಅದೊಂದು ಅದ್ಭುತ ನಗ್ನ ಸತ್ಯ ಆಗಿರುತ್ತೆ. ಆ ಸತ್ಯ ಧೂಮಕೇತು ತರ ಕೆಲವರಿಗೆ ಠಮಾರ್ ಅಂತ ಹೊಡೆಯುತ್ತೆ. ಹಲವರು ಮಾನ ಕಳೆಯುತ್ತೆ, ಕೆಲವರು ಮಾನ ಉಳಿಸುತ್ತೆ. ನೀನು ಹೀರೋ ಆಗ್ತೀಯ, ಜನರ ಕಣ್ಣಲ್ಲಿ ಸ್ಟಾರ್, ನಟರಾಜ, ನಟ ಚಕ್ರವರ್ತಿ ಆಗ್ತೀಯ. ನೀನೇ ಆ ವಿಷಯನ ಡಮಾರ್ ಅನ್ಸ್ಬೋದಲ್ಲ. ಅನ್ನಿಸ್ಬೋದು. ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳಿದ್ರೆ ಜನ ನಗ್ತಾರೆ, ಎಫೆಕ್ಟ್ ಕಮ್ಮಿ. ಅದಕ್ಕೆ ಸರಿಯಾದ ಜನನೇ ಆಗ್ಬೇಕು. ಒಬ್ಬ ವಿಷಯ ಕೊಡು, 50 ಲಕ್ಷ ಕೊಡ್ತೀನಿ ಅಂದ. ಆದ್ರೆ ಆ ವಿಷಯ ನಿನ್ನ ಬಾಯಲ್ಲಿ ಬರಬೇಕು ಅಂತ ನನ್ನ ಆಸೆ. ಯಾಕೆಂದ್ರೆ ನೀನು ಮಲ್ಲಿಕಾ ಮೇಡಮ್ ಅಣ್ಣ, ಸುಂದರ ಅಣ್ಣಂಗೆ ಪಂಚ ಎತ್ಕಟ್ಟಿ ಸವಾಲಾಗ್ತಾನೋ ದೇವರು. ಅದಕ್ಕೆ ನೀನೇ ಸರಿಯಾದ ವ್ಯಕ್ತಿ. ಮೊದ್ಲು ವಿಷಯ ಹೇಳು. ಒಂದ್ ಕೈಯಲ್ಲಿ ಕ್ಯಾಶ್ ಕೊಡು, ಇನ್ನೊಂದ್ ಕೈಯಲ್ಲಿ ಸತ್ಯ ತಗೋ. ನಿಂದು ಕ್ಯಾಶು, ನಂದು ಬಾಂಬ್. ಇದು ವ್ಯಾಪಾರ ಅಲ್ಲ, ಒಂಥರ ವ್ಯವಹಾರ ಅಂತ ಅನ್ಕೊ. ಯಾಕೆಂದ್ರೆ ಈ ಸತ್ಯ ಹುಡ್ಕೋಕೆ ನನ್ನ ಜೀವನನೇ ತೇದಿದ್ದೀನಿ. 36 ಲ್ಯಾಕ್ಸ್ ಓನ್ಲಿ. ನೋಡು, ಸ್ವಲ್ಪ ಕಮ್ಮಿ ಮಾಡು. ಚೌಕಾಸಿನ ಈಗಾಗಲೇ ರೆಕ್ಕೆ ಪುಕ್ಕ ಕತ್ತರಿಸಿ ಮಾಲ್ ನಾನು ನಿನ್ನ ಕೈ ಕೊಟ್ಟಿದ್ದೀನಿ. ಇದು ಸ್ಕಿನ್ ನೋಟ್ ಮಾಲ್ ದೇವ್ರು. ಬೇಕಾದ್ರೆ ಆ ವ್ಯಕ್ತಿನೇ ಕರ್ಕೊಂಡ್ಬರ್ತೀನಿ, ಕ್ಯಾಶ್ ನಾ ನೀನು ಅವ್ರ ಕೈಲೇ ಕೊಡು, ನನಗೇನು ಬೇಡ. ಒಂದೇ ಒಂದಿನ ಮಲ್ಲಿಕಾ ಅಕ್ಕನ ಮುಖದಲ್ಲಿ ನಗು ನೋಡಬೇಕು, ನನಗಷ್ಟೇ ಸಾಕು. ನೀನೇ ವಿಷಯ ಹೇಳಿ ಮಲ್ಲಿಕಾ ಮುಖದಲ್ಲಿ ನಗು ತೋರಿಸ್ಬೋದಲ್ಲ. ಜಿಪ್ಪಣೆ ಆಗ್ಬೇಡ ದೇವ್ರು, ತಂಗಿ ವಿಚಾರದಲ್ಲೂ ಕಂಜೂಸ್ ತರ ಆಡ್ತೀಯಲ್ಲ. ವಿಷಯನ ಅಕ್ಕನ ಹತ್ರ ನಾನೇ ಹೇಳ್ಬೋದು. ಅಕ್ಕ ನನ್ನ ನಂಬ್ತಾರ ಹೇಳು. ನಾನು ಯಾರು? ಬೆಳ್ಳಿ ಸುಂದರ ಅಭಿಮಾನಿ ಸಂಘದ ಅಧ್ಯಕ್ಷ. ಅಕ್ಕ ನನ್ನ ವೈರಿ ಅನ್ಕೊಂಡಿದ್ದಾರೆ, ಅದಕ್ಕೆ ಭೂತದ ಬಾಯಲ್ಲಿ ಭಗವದ್ಗೀತೆ ಬೇಡ ಅಂತ ಹೇಳಿತ್ತು. ಅದೇ ವಿಷಯ ನಿನ್ನ ಬಾಯಲ್ಲಿ ಬಂದ್ರೆ ನೀನು ಸುಪ್ರೀಂ ಹೀರೋ ಆಗ್ತೀಯ, ಪವರ್ ಸ್ಟಾರ್ ಆಗ್ತೀಯ, ಚಾಲೆಂಜಿಂಗ್ ಹೀರೋ ಆಗ್ತೀಯ, ಫ್ಯಾಮಿಲಿನಲ್ಲಿ ಮೆಗಾ ಸ್ಟಾರ್ ಆಗ್ತೀಯ, ಆಮೇಲೆ ಬಿಗ್ ಬಿ ಆಗ್ತೀಯ. ಒಂದ್ ವಾರ ಟೈಮ್ ಕೊಡು. ಹೆಚ್ಚು ಕಾಯಂಗಿಲ್ಲ, ಇದು ಕಾವು ಕೊಟ್ಟ ಮೊಟ್ಟೆ ತರ, ಯಾವಾಗ ಬೇಕಾದ್ರೂ ಮರಿ ಬರಬಹುದು. ಲೇಟ್ ಮಾಡಬೇಡ, ಬೇಗ ಅಡ್ಜಸ್ಟ್ ಮಾಡು. 26 ಲಕ್ಷ ಕೊಡ್ತೇನೆ. ಚೌಕಾಸಿ ಬೇಡ, ಕೊನೆ ಮಾತು. ಕೋಟಿ ಖರ್ಚಾಗೋದು ಬೇಡ, 30 ಲಕ್ಷ. ಸತ್ಯ ಸುಳ್ಳಾದ್ರೆ ಹಣ ತಗೊಂಡ ಜಾಗದಲ್ಲಿ ನಿನ್ನ ಹೆಣ ಬೀಳುತ್ತೆ. ಎತ್ತಕ್ಕೆ ನಿನ್ನ ಸಂಘದವ್ರು ರೆಡಿ ಇರಲಿ. ಕಂಟ್ಲಾರಿಸ್ಬಿಟ್ಟ. ಪಪ್ಪ, ಯಾಕಿಷ್ಟು ಎಕ್ಸೈಟ್ ಆಗ್ತೀರಿ? ಕೂಲ್ ಕೂಲ್. ಇವರಿಗೆಲ್ಲ ನನ್ನ ಪ್ರೀತಿ ಗೊತ್ತಿತ್ತು ಪಾರಿ, ಸಿಟ್ಟು ಗೊತ್ತಿರ್ಲಿಲ್ಲ. ಒಂದ್ಸಲ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೆ, ತೋರಿಸ್ದೆ. ನನ್ನ ಕುರಿ ಕುರಿ ಅಂತ ಅಂದ್ಕೊಂಡಿದ್ರು ಇವರೆಲ್ಲ, ಅದಕ್ಕೆ ಅಷ್ಟು ಸದನ ತಗೊಂಡಿದ್ದೆ. ಭೂತ ಭೂತ ಬಿಡಿಸಿದ್ದೀನಿ. ಸಂಬಂಧ ಮುಗೀತು ಅಂದ್ಮೇಲೆ ತಂಪಾಡಿಗೆ ತಾವು ಇರ್ಬೇಕಲ್ವಾ? ಅದಾಗಲ್ಲ ಇವರಿಗೆ ಹೊಟ್ಟೆ ಕಿಚ್ಚು. ತಾವು ಬದುಕಲ್ಲ, ಬದುಕೋರಿಗೂ ಬದುಕೋಕ್ ಬಿಡಲ್ಲ. ವಿಘ್ನ ಸಂತೋಷಿಗಳು, ಸ್ಯಾಡಿಸ್ಟ್.
ಪಪ್ಪ ಈಗ ನಿಮಗೆ ಸಮಾಧಾನ ಆಯ್ತು ತಾನೆ ಕೂಲ್ ಇನ್ ಸಾಕು ದುಷ್ಟು ಸಹವಾಸನೇ ಬೇಡ ಬೇಡ ಅಂತನೇ ಅಲ್ವಾ ಪರಿ ದೂರ ಇರೋದು ಆದ್ರೆ ಇವರು ಸಂಬಂಧಕ್ಕೆ ಅರ್ಹರಾದವರನ್ನ ವಶೀಕರಣ ಮಾಡಿ ದೂರ ಮಾಡ್ತಾರೆ ಅರೆ ನನ್ನ ತಲೆಗೆ ಒಂದು ಯೋಚನೆ ಬಂದಿದೆ ಏನ್ ಪಪ್ಪ ನಾಳೆನೇ ಟಿವಿನಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀನಿ ಅದರಲ್ಲಿ ನಾನು ಏನು ಹೇಳ್ತೀನಿ ಯಾರ ಬಗ್ಗೆ ಹೇಳ್ತೀನಿ ಅನ್ನೋದ್ರ ಬಗ್ಗೆ ನೀನಾಗ್ಲಿ ನಿಮ್ಮ ಅಮ್ಮ ಆಗ್ಲಿ ಅಪಾರ್ಥ ಮಾಡ್ಕೋಬಾರದು ಇದು ಮಲ್ಲಿಕಾಗೆ ಪಾಠ ಕಲಿಸೋಕೆ ಅಂತ ಮಾಡ್ತಿರೋ ಕಾರ್ಯಕ್ರಮ ಇಷ್ಟೆಲ್ಲ ಮೆರೆದಾಡ್ತಾ ಇದಳಲ್ಲ ಹೇಗೆ ಪಾಠ ಕಲಿಸ್ತೀನಿ ನೋಡ್ತಾ ಇರು ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸ್ಬಿಡ್ತೀನಿ ಆ ಹೊಗಳಿಕೆ ಹೇಗಿರುತ್ತೆ ಅಂದ್ರೆ ಲಿಂಗವು ಮೆಚ್ಚಿ ಅಹುದ ಅಹುದೆನಬೇಕು ಹಾಗಿರುತ್ತೆ ಆದ್ರೆ ನೀವು ಮಾತ್ರ ಅಪಾರ್ಥ ಮಾಡ್ಕೋಬಾರದು ಖಂಡಿತ ಇಲ್ಲ ಪಾಪ ನಾವಿರೋದೇ ನಿನ್ನ ಬೆಂಬಲಕ್ಕೆ ನನ್ನ ಪಪ್ಪನಿಗೆ ಒಳ್ಳೆದಾಗುತ್ತೆ ಅನ್ನೋದಾದ್ರೆ ನಾವು ಯಾವ ತ್ಯಾಗಕ್ಕೆ ಬೇಕಾದರೂ ಸಿದ್ಧ ಇನ್ನೊಂದು ವಿಷಯ ಮಗಳೇ ನಿಮ್ಮ ಅಮ್ಮ ಮತ್ತೆ ಮಲ್ಲಿಕಾ ತುಂಬಾ ಹತ್ತಿರ ಆಗಿದ್ದಾರೆ ಅಂತ ಕಾಣುತ್ತೆ ಅದು ಮಾತ್ರ ಮುಂದುವರಿಯೋದಕ್ಕೆ ಬಿಡಬಾರದು ಭೇಟಿ ಆಗದೆ ಇದ್ರು ಮೊಬೈಲ್ ಇರುತ್ತಲ್ಲ ಜಾಗಿರದಾರನ್ನ ಬೇಗ ಕರೆಸು ನಾಳೆನೇ ಬರಕ್ಕೆ ಹೇಳು ತಾತಾ ನೀವು ಇವತ್ತೆ ಬೆಂಗಳೂರು ಹೊರಡ್ಬಿಡಿ ಓಂ ಶಕ್ತಿ ಅಣ್ಣ ಜೈ ಮಾತೆ ನಿನ್ನ ದುಃಖದ ದಿನಗಳು ಕಳೆದು ಶುಭ ದಿನಗಳು ಬರ್ತಾ ಇವೆ ಮಾತೆ ಒಳಪ್ಪ ಅಣ್ಣ ಇಲ್ಲ ಮಾತೆ ನನ್ನ ದಿವ್ಯ ದೃಷ್ಟಿಗೆ ಒಂದೆರಡು ಸತ್ಯಗಳು ಗೋಚರ ಆದವು ಅದು ನಾನು ನಿನಗೆ ಹೇಳೋಣ ಅಂತ ಬಂದೆ ಸುಳ್ಳಿನ ಲೋಕದಲ್ಲಿ ಸತ್ಯಗಳು ಸಮಾಧಿಯಾಗಿವೆ ತಪ್ಪು ಮಾತೆ ಸತ್ಯ ಭೂಮಿ ಒಳಗೆ ಹರಿತಾ ಇರೋ ಬೆಂಕಿಯ ಪ್ರವಾಹ ಇದ್ದ ಹಾಗೆ ಒಂದಿನ ಸ್ಫೋಟ ಆಗಿ ಆಗುತ್ತೆ ಸ್ಫೋಟ ಆದ ದಿನ ಅದು ಉಸಿರನ್ನ ಶಾಂತ ಮಾಡುತ್ತೆ ಸತ್ಯಂ ಶಿವಂ ಸುಂದರಂ ನೀನು ಸತ್ಯದ ಮೇಲೆ ನಂಬಿಕೆ ಇಡು ಮಾತೆ ಎಲ್ಲವೂ ಸರಿ ಹೋಗುತ್ತೆ ಬಾಣ ಒಳಗಡೆ ಒಳಗಡೆ ಕರಿಬೇಡ ಮಾತೆ ದೇವರ ಅಪ್ಪಣೆ ಆದಾಗ ನಾವೇ ಬರುತ್ತೇವೆ ಓಂ ಶಕ್ತಿ ನಟರಾಜ್ ಮಾವ ನಿಜವಾಗ್ಲೂ ಸ್ವಾಮಿ ಆಗಿದಾರ ಅಥವಾ ಪ್ರಳಯದ ಬೀತಿಲ್ ಹಿಡಿದು ಹುಚ್ಚು ಇನ್ನ ಬಿಟ್ಟಿಲ್ವಾ ಅಮ್ಮ ಅಣ್ಣನಿಗೂ ನಮ್ಮ ತರನೇ ಕೆಟ್ಟ ದಿನಗಳು ಶುರು ಆಗಿರ್ಬೇಕು ನಟರಾಜ್ ಮಾವನ್ ನೋಡಿದ್ರೆ ಪಾಪ ಅನ್ಸುತ್ತೆ ಹೇಗಿದ್ದವ್ರು ಹೇಗಾಗಿದಾರಲ್ವಾ ನನಗೆ ಅವನ ಬಗ್ಗೆ ಯೋಚನೆ ಆಗ್ತಾ ಇಲ್ಲ ಅವನ ಹೆಂಡತಿ ಮಕ್ಕಳು ನೆನಪಿಗೆ ಬರ್ತಾ ಇದ್ದಾರೆ ಅದ ಎಷ್ಟು ಅನುಭವಿಸ್ತಾ ಇದ್ದಾರೋ ಏನು ಎಂತ ಕೆಲಸ ಆಗೋಯ್ತು ಪರಿ ನಾನು ಮಲ್ಲಿಕಾಗ ಅಲಂಕಾರ ಮಾಡಿದ್ದು ಒಂದು ಸಣ್ಣ ವಿಷಯ ಅಥವಾ ಕಾಕತಾಳೀಯವಾಗಿ ನಡೆದ ಒಂದು ಘಟನೆ ಅಷ್ಟೇ ಅದಕ್ಕೆ ಹೋಗಿ ಇವ್ರು ಮಲ್ಲಿಕಾ ಜೊತೆ ಜಗಳ ಮಾಡಿದಾರಲ್ಲ ತುಂಬಾ ದೊಡ್ಡ ತಪ್ಪಾಗೋಯ್ತು ಪರಿ ನಿಮ್ಮಪ್ಪ ಅಲ್ಲಿಗೆ ಹೋಗಿ ಗಲಾಟೆ ಮಾಡಿದ್ ಒಂದು ತಪ್ಪಾದ್ರೆ ನೀನು ಅಲ್ಲಿಗೆ ಹೋಗಿದ್ದು ಇನ್ನೊಂದು ಮಹಾ ತಪ್ಪು ಪಪ್ಪ ಅಷ್ಟೊಂದು ಸಿಟ್ಟು ಮಾಡ್ಕೋತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲಮ್ಮ ನೀನಾದ್ರೂ ಅವ್ರನ್ನ ತಡಿಬೋದಾಗಿತ್ತಲ್ವಾ ಪರಿ ಛೇ ಮಲ್ಲಿಕಾ ನನ್ನ ಬಗ್ಗೆ ಏನ್ ಅನ್ಕೋಬಹುದು ಸಣ್ಣ ಮನಸ್ಸಿರೋ ಹೆಣ್ಣು ಅಂತ ಅನ್ಕೊಳ್ಳಲ್ವಾ ಇಷ್ಟಕ್ಕೂ ಮಲ್ಲಿಕಾ ಬಗ್ಗೆ ದ್ವೇಷ ಮಾಡುವಂಥದ್ದು ಏನಿತ್ತು ನಿನ್ನನ್ನ ಅವರು ಯಾವತ್ತೂ ದ್ವೇಷದಿಂದ ಕಂಡಿಲ್ಲ ಮನೆಯಿಂದ ಹೊರಗೆ ಹಾಕಿದ್ದಾರೆ ಅನ್ನೋದು ದೊಡ್ಡ ವಿಷಯ ಅಲ್ಲ ಪರಿ ಯಾವುದೇ ಹೆಣ್ಣಾಗಿದ್ರು ತನ್ನ ಮನೆಯೊಳಗಡೆ ಬೇರೆ ಹೆಂಗಸು ಬರದೇ ಇರೋ ಹಾಗೆ ಪೊರ್ಕೆ ಹಿಡಿದು ನಿಂತಿರ್ತಿದ್ಲು ನಾವೇ ಅವ್ರ ಮನೆಗೆ ಬಂಡತನದಿಂದ ಹೋದ್ವಿ ಅನ್ನೋದು ನೆನಪಿರಲಿ ಇವತ್ತು ನನಗೆ ತುಂಬಾ ಬೇಜಾರು ಮಾಡಿಬಿಟ್ಟೆ ಪರಿ ದ್ವೇಷದಿಂದ ನಾವೇನೇ ಸಾಧಿಸಿದ್ರು ಅದಕ್ಕೆ ಬೆಲೆನೂ ಕಮ್ಮಿ ಆಯುಷನೂ ಕಮ್ಮಿ ಒಂದು ಮಾತು ತಲೆಯಲ್ಲಿ ಇರಲಿ ಪಾರಿ ನಿನ್ನ ಅಪ್ಪನ ಬದುಕಿನಲ್ಲಿ ಮಲ್ಲಿಕಾ ಇದ್ದಾಗ ಇದ್ದ ಬೆಲೆ ಅರ್ಚನಾ ಬಂದ ಮೇಲೂ ಸಿಗುತ್ತೆ ಅಂತ ಹೇಳೋಕ್ಕಾಗತ್ತಾ ಸಿಗದೇನು ಇರಬಹುದಲ್ವಾ ಅವ್ರು ನಮ್ಮನ್ನು ಪಡಿಬಹುದು ನಾವು ಅವ್ರನ್ನ ಪಡಿಬಹುದು ಅದರಿಂದ ಏನೇನೋ ಸಾಧಿಸಿದ ನೆಮ್ಮದಿ ಸಿಗಲ್ಲ ತೃಪ್ತಿ ಸಿಗ್ಬೋದೇನೋ ಅಷ್ಟೆ ಕಳ್ಕೊಂಡಿದ್ದಾಗ್ಲಿ ಗಳಿಸ್ಕೊಂಡಿದ್ದಾಗ್ಲಿ ಅದು ಮನಸ್ಸಿಗೆ ತಟ್ಟಿದಾಗ ಮಾತ್ರ ನಮ್ಮದು ಅಂತ ಅನ್ನಿಸ್ಕೊಳ್ಳೋದು
ಮಲ್ಲಿಕಾಗೆ ಕಳ್ಕೊಂಡು ಬೇಸರ ಇಲ್ಲದೆ ಹೋದ್ರೆ, ನನಗೆ ಗಳಿಸ್ಕೊಂಡ ಖುಷಿ ಇಲ್ಲದೆ ಹೋದ್ರೆ ಅದು ವ್ಯರ್ಥ ಸಾಧನೆ ಅಂತ ಅನ್ನಿಸ್ಕೊಳ್ಳುತ್ತೆ. ಅಮ್ಮ, ನೀನ್ ಯಾಕೆ ಇಷ್ಟೊಂದು ಗೊಂದಲ ಮಾಡ್ಕೋತಿದ್ಯಾ? ಪಪ್ಪ ಮಲ್ಲಿಕ ಅವ್ರ ಹತ್ರ ಹೇಳಿದ್ದು ಈ ತರದ ಮಾತುಗಳನ್ನೇ ಮಲ್ಲಿಕ ಅವರು ನಿನ್ನ ಬ್ರೈನ್ ವಾಶ್ ಮಾಡಿದ್ದಾರೆ. ಬ್ರೈನ್ ವಾಶ್ ಆಗಿದ್ದು ಇವಾಗಲ್ಲ, ನೀನ್ ಹುಟ್ಟೋಕ್ಕೂ ಮೊದಲು. ನಾನು ಹಾಸನದ ಕಾಲೇಜ್ನಲ್ಲಿ ಓದ್ತಾ ಇದ್ದಾಗ ನನಗೆ ಬ್ರೈನ್ ವಾಶ್ ಮಾಡಿದ್ದು ನಿನ್ನಪ್ಪ ಬೆಳ್ಳಿ ಸುಂದರ್.